ಶಿವರೇಶ್ ಅವ್ರ ಸೋಲ್ಸ್ಬೇಕು ಅಂತಾನೆ ನಾವು ತೊಡೆ ತೊಡೆ ನಿಂತಿದ್ವಿ ಚನ್ನಪುರ ತಾಲೂಕಲ್ಲಿ. ಬಿಟ್ಟಿ ಬಗೆ ಕೊಡಿ ಅಂತ ನಾವೇನ ಕೇಳಿದ್ವಾ, ಸದಾ ಸೂರೇಶ್ ಮನೆ ಕಳ್ಸೋದ್ ಖಚಿತ. ಈ ಚನ್ನಪಣ ತಾಲೂಕು ರಾಮನಗರ ತಾಲೂಕಲ್ಲಿ ಏನು ಮಾಡಲಿಲ್ಲ ಅವರು, ಎಲ್ಲ ಉಡಾಪೆ ಮತ್ಕೊಳ್ಳೆಲ್ಲ ಬಿಜೆಪಿ ಮತ್ತೆ JDS ಮೈತ್ರಿ ಆಗಿದ್ದರಿಂದ ಕಾಂಗ್ರೆಸ್ಗೆ ಒಂದು ಸೀಟು ಬರಲ್ಲ. ಈಗ 100 ರೂಪಾಯಿಗೆ ನಿಮ್ಮಂದ ಕುಡ್ಕೋಪ್ಪಂಗೆ 100 ರೂಪಾಯಿ ಕೊಟ್ರೆ ನೀವು ಕುಡ್ಕೋತೀವಿ, ಅಕ್ಕಿಯಾರ ಮನೆ ಬಿದ್ದಿರ್ತದೆ ಹಂಗೆ. ಇವರಿಗೆ ಅನ್ನ ಉಣ್ಣುವ ಕಾಸು 100 ರೂಪಾಯಿ ಎಣ್ಣೆ ಕುಡ್ಕೋತೀವಿ. ಹಲೋ ಸರ್, ಹೇಳೋದು ನಾವು 100 ರೂಪಾಯಿ ಕಳ್ಸ್ಬಿಡ್ತೀರಿ, ಅದು 5 ನಿಮಿಷಕ್ಕೆ ಕರಿತಾ ಹೋಯ್ತದೆ. 5 ಕೆಜಿ ಅಕ್ಕಿ ಯಾತ್ ಕದದ್ದು ಒಬ್ಬರಿಗೆ? 4 ಜನ 5 ಜನ ಮನೆಯಲ್ಲವ್ರೆ, ಯಾತ್ ಕದದ್ದು? ನಿಮ್ ಪ್ರಕಾರ ಇಲ್ಲಿ ಬದಲಾಯಿಸಬೇಕು ಅಂತ? ಎಸ್, ರಾಜ್ಯದಲ್ಲಿ ಈ ಬಾರಿ ಲೋಕಸಭಾ ಚುನಾವಣೆಗೆ BJP ಮತ್ತೆ JDS ಮೈತ್ರಿ ನಮ್ ಕರೆಕ್ಟ್ ಆಗಿ ಬೆಂಗಳೂರು ಗ್ರಾಮಾಂತರದ ಭೈರಾಪಟ್ಟಣದಲ್ಲಿ ಅಜಯ್ ಅನ್ನೋರು ಸಿಕ್ಕವ್ರೆ. BJP ಕ್ಯಾಪು, JDS ಶರ್ಟು, ಟಿ ಶರ್ಟ್ ಹಾಕೊಂಡವ್ರೆ. ಒಂದ್ ಕಡೆ ಹೆಂಗ್ ನಡೀತಾ ಇದೆ ಅಜಯ್ ಲೆಕ್ಕಾಚಾರ? ಈ ಸದಾ ಯೋಗೇಶ್ವರ್ ನಿಂತ್ಕೊಂಡ್ರೆ ಯೋಗೇಶ್ವರ್ ಗೆಲ್ಸ್ಬೇಕು ಅಂತ ನಮ್ಮ ಅಭಿಪ್ರಾಯ ಇದೆ. ಈ ಹಣ ತಿಂದ್ರ ಆಟ ಏನು ನಡೆಯಲ್ಲ. DK ಸುರೇಶ್ ಅವರು ಸಾಕಷ್ಟು ಅಭಿವೃದ್ಧಿ ಏನು ಮಾಡಿಲ್ಲ. ಕನ್ನಪುರದಲ್ಲೂ ಆಗೋರು, ರಾಮನಗರ ಜಿಲ್ಲೆ ಏನು ಮಾಡಿಲ್ಲ. ಕುಮಾರಣ್ಣ ಅವರು ಈಗ 2018 ಮುಖ್ಯಮಂತ್ರಿ ಆದ 105 ಕೋಟಿ ಅನುದಾನ ತಂದು ಅಭಿವೃದ್ಧಿ ಮಾಡಿದ್ದಾರೆ. ಮೈತ್ರಿ ಮಾಡಿಕೊಂಡದ್ದು ನಮ್ಗೆ ಇನ್ನೂ ಒಳ್ಳೇದೇ ಆಯಿತು. ಯೋಗೇಶ್ವರ ಅವರು ತೊಡೆ ತೊಟ್ಟು ನಿಂತ ಸೋಲ್ಸಿದ್ವಿ. ಈ ಬಾರಿ ಯೋಗೇಶ್ವರ ನಿಂತ್ಕೊಂಡ್ರೆ ಗೆಲ್ಸ್ತೀವಿ ಖಂಡಿತ. ಸುರೇಶ್ ಏನು ಕೆಲಸ ಅಭಿವೃದ್ಧಿ ಏನು ಮಾಡಿಲ್ಲ. ಬರೀ ಬಾತ್ಯತರು ಬರೀ ಬಿಟ್ಟಿ ಬಾಗಿ ಕೊಟ್ಬಿಟ್ಟು ರೈತರನ್ನ ಹಾಳು ಮಾಡೋಕ್ಕೆ ಕುಂಬಿಸೋರು. ಇವತ್ತು ಅವರ ನೀರಾವರಿಯಲ್ಲಿ ಏನು ಮಾಡಿಲ್ಲ ಸಿಕ್ಕಾಪಟ್ಟೆ. ಯಾಕೆ ನಮ್ಮ ಯೋಗೇಶ್ವರ ನಿಲ್ಸಿದ್ರೆ ಯೋಗೇಶ್ವರ್ ಗೆಲ್ಸಿವ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಕಡೆ ಮೈತ್ರಿಲಿ ಡಾಕ್ಟರ್ ಮಂಜುನಾಥ್ ಅವ್ರ ಹೆಸರು ಕೇಳಬತ್ತದೆ, ಅವರು ನಿಂತ್ಕೋಬಹುದು. ಜಯದೇವ ಮಾಜಿ ನಿರ್ದೇಶಕರು ಅವ್ರು ನಿಂತ್ಕೊಂಡ್ರೆ ಅವ್ರು ಮಂಡ್ಯದಲ್ಲಿ ನಿಂತ್ಕೊಂಡ್ರು ಕೂಡ ಮಂಡ್ಯದಲ್ಲಿ ಹೋಗಿ ನಾವು ಅವ್ರ ಅಭಿಮಾನಿಯಾಗಿ ಹೋಗಿ ಇಲ್ಲಿ ನಿಂತ್ಕೊಂಡ್ರೆ ಅವ್ರ ಪಡೆ ನಿಂತ್ಕೊಂಡು ಕೆಲಸ ಮಾಡಿ 2-1 ನಿಂತ್ಕೊಂಡು ಸಪೋರ್ಟ್ ಮಾಡ್ತೇವೆ. BJP ಸಪೋರ್ಟ್ ಮಾಡ್ತೀವಿ, ಕಾಂಗ್ರೆಸ್ ಅಂತೂ ಸಪೋರ್ಟ್ ಮಾಡಲ್ಲ. ಈ ಬಿಟ್ಟಿ ಬಾಗೇಗಳು ಕೊಟ್ಟರೆ ರೈತರಿಗೆ ಹಾಳು ಮಾಡೋ ಕೆಲಸನೇ ಮಾಡ್ತಾವ್ರೆ. ಈ ವಿದ್ಯಾರ್ಥಿಗಳು ಯಾವುದೇ ರೀತಿ ಬಸ್ಸಲ್ಲಿ ಹೋಗಿ ಕಾಯ್ತಲ್ಲ, ಡಿಪೋ ಮ್ಯಾನೇಜರ್ ಬಸ್ಗಳಿಗೆ ಹೋರೆ ಪೊಲೀಸ್ನವ್ರ ಮೇಲೆ ಚೂಬಿಟ್ಟು ಓಡಿಸ್ತಾರೆ. ಈ ಮನೆಯೂ ಗಲಾಟೆ ಆಯಿತು, ಬಸ್ಗಳು ಹೇಳಬೇಕು ಅಲ್ಲಿ ಕೆಡೋಗುತ್ತೆ. ನಮ್ಮ ಅನುದಾನದಲ್ಲಿ ನಮ್ಮ ತೆರಿಗೆ ಹಣದಲ್ಲಿ ಒಂದೊಂದು ಬಸ್ಸು 2 ಬಸ್ ಕೊಡ್ತಾರೆ. ನಮ್ಮ ಡಿಪೋದಾಗೆ 5 ಬಸ್ ಕೊಂಡೋ ಮೊನ್ನೆ, ಆಶ್ರಮ ಬಸ್ಸು, ಅದ್ರಲ್ಲಿ ಪಾಸ್ಗಳು ಅಲೇ ಇಲ್ಲ. ಇವ್ರು ಬಿಟ್ಟಿ ಬಾಗಿ ಕೊಡಿಂದ ನಾವು ಕೇಳಿದ್ವಿ ಜನನ್ನ, ನಮ್ಮ ಅಭಿವೃದ್ಧಿ ಮಾಡಿದ್ರು ಸಾಕಷ್ಟು. ನಮ್ಮ ತಾಲೂಕಲ್ಲಿ ಅಂದರೆ ನಮ್ಮ ಕುಮಾರಣ್ಣವರು 105 ಕೋಟಿ ಅನುದಾನ ತಾನು ಮಾಡಿದ್ದಾರೆ. ಇವತ್ತು ಸುರೇಶ್ ಅವ್ರು ಸೋಲ್ಸ್ಬೇಕು ಅಂತಾನೆ ನಾವು ತೊಡೆ ತೊಡೆ ನಿಂತಿದ್ದೀವಿ ಅಣ್ಣ ಚನ್ನಪುರ ತಾಲೂಕಲ್ಲಿ. ಯಾಕೆ ಕಳೆದ ಸಲ ಲೋಕಸಭೆ ಚುನಾವಣೆ 2019 ಇಡೀ ರಾಜ್ಯದಲ್ಲಿ ಗೆದ್ದಿದ್ದ ಕಾಂಗ್ರೆಸ್ ಒಂದೇ ಸೀಟು, ಅದು DK ಸುರೇಶ್ ಅವರು. ಸಂಸತ್ತಲ್ಲೆಲ್ಲ ಜೋರಾಗಿ ಮಾತಾಡ್ತಾರೆ, ಜೋರಾಗಿ ಸದ್ದು ಮಾಡ್ತಾರೆ, ರಾಜ್ಯದಲ್ಲಿ ಅವ್ರದೇ ಸರ್ಕಾರ. ಈಗ ಇಷ್ಟಾದರೂ ಏನು ಅಭಿವೃದ್ಧಿ ಆಗಿಲ್ಲ? ಏನು ಅಭಿವೃದ್ಧಿ ಆಗಿಲ್ಲ, ನಮ್ಮ ಬಾತಿದ್ರೆ ಬರೀ ಸುಳ್ಳೆ, ಹಣ ತಂದಿರೋದು ಬರೀ ಸುಳ್ಳೆ ಅಣ್ಣ. ಸುಳ್ಳು ಬಾಗಿಗಳಿಗೆ ಕುಟ್ಕೊಂಡೇ ಬಂದರು. ಈಗ ಹೆಸರುಗಳಿಗೆ ಹಾಕೋರು, ಹೆಸರುಗಳೇ ಓಟ್ ಹಾಕಿರೋರಿಗೆ ಉಪಮೂತ್ರ. ಈಗ ರೈತರ ಪರ ಏನೂ ಇಲ್ವಲ್ಲ, ಓಸತನು ಹಂಗೆ ಅಂದ್ಕೊಂಡೇ ಬಂದು ಗೆಲ್ಸಿದ್ದು. ಓಸದ ಅಭಿವೃದ್ಧಿನೇ ಮಾಡಲಿವಲ್ಲ, ಮಾತಾರ ಬರೀ ಬೂಸಿನೇ ಹಣ ತಂದಿರಿ ಇಬ್ಬರು, ಮಾತಾರ ಬರೀ ಬಿಟ್ಟಿ ಬಾಗಿಗಳ ಬಗ್ಗೆನೇ ಬರೀ ಹೆಸರನ್ನೇ ಓಟ್ ಹಾಕಿರೋಂಗಿದ್ರೆ ಹೆಸರುಗಳು ಹಾಕಿಸ್ಕೊಳ್ಳಿ ಬಿಡಿ. ಗೆಲ್ಸುಗಳು ನಾವೆಲ್ಲ ಇದ್ದೀವಿ, ಕುಮಾರ ಯೋಗೇಶ್ವರ ನಿಂತ್ಕೊಂಡ್ರೆ ಅವ್ರಿಗೆ ಓಟ್ ಹಾಕ್ತೀವಿ. ಅವ್ರಿಗೆ ಸದಾ ಅವ್ರಿಗೆ ಗೆಲ್ಸಿ ಸದಾ ಸುರೇಶ್ ಮನೆ ಕಲ್ಸೋದು ಖಚಿತ. ಏನೋ ಬಿಟ್ಟಿ ಕೊಡಿ ಅಂತ ನಾವೇನೋ ಕೇಳಿದ್ವಿ. ರಾಜ್ಯದಲ್ಲಿ ಅಭಿವೃದ್ಧಿ ಮಾಡಿ ಅಂದ್ರೆ ಅನುದಾನ ಇಲ್ಲ ಅಂತಾರೆ. ಆ ಅನುದಾನ ಕಿತ್ತಿ ಹೆಸರಿಗೆ 2000 ರೂಪಾಯಿ ಕೊಡದೆ ಹೆಸರುಗಳು ಕೈ ಹಂಗೆ ಗೊತ್ತಿದ್ದಾರ? ಮನೆ ಯಜಮಾನಿಗೆ 2000 ಕೊಡಿ ಅಂತ ನಾವೇನೋ ಕೇಳಿದ್ವಾ? ಬಿಟ್ಟಿ ಬಾಗೇ ಕೊಡಿ ಅಂತ ನಾವೇನೋ ಕೇಳಿದ್ವಾ? ಗೃಹಲಕ್ಷ್ಮಿ ಯೋಜನೆ, ಮನೆಗೆ 2000 ರೂಪಾಯಿ ಕೊಡ್ತೀವಿ ಕರೆಂಟ್ ಫ್ರೀ, ಅದು ನನ್ನ ತಲೆ ಮೇಲೆ ತಾನೇ ನಮ್ಗೆ ಹೇಳಿದ್ದು. ತೆರಿಗೆ ಹಣದಲ್ಲಿ ನಮ್ಮ ತಲೆ ಮೇಲೆ ಹೇಳಿದ್ದು, ಅವ್ರಿಗೆ 700 ರೂಪಾಯಿ ಕರೆಂಟ್ ಬತ್ತಿದ್ದು, 1.5 ಸಾವಿರ ಕರೆಂಟ್ ಬಿಲ್ ಬಂದ್ರೆ ಯಾರಪ್ಪನ ದುಡ್ಡು ನಮ್ದೇ ತಾನೆ ತೆರಿಗೆ ಹಣ. ಅನುದಾನ ಕೊಟ್ಬಿಟ್ಟು ಇಡೀ ರೋಡ್ಗಳಿಗೆ ಯಾವ ರೋಡ್ಗಳು ಆಯ್ತಲ್ಲ, ಯಾವ ಬಿಲ್ಗಳು ಆಯ್ತಲ್ಲ, ಕಡಿಮೆ ಮಾಡೋದು ರೋಡ್ ನಿಲ್ಸೋದು. ಹಣದ ಹಣ ಬಂದು ಒಂದು ಸ್ಟೇಟ್ಮೆಂಟ್ ಕೊಡೋದು, ತಮ್ಮದ ರಾಮನಗರ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಕನ್ಪುರದ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಕನ್ಪುರ ಜನ ಮಾತ್ರ ಅವ್ರಿಗೆ ಓಟ್ ಹಾಕಿರೋರು, ರಾಮನಗರ ಜನ ಏನು ಹಾಕಿಲ್ವಾ ಹೇಳಿ? ಬಿಟ್ಟಿ ಬಗ್ಗೆ ಕೊಡಿ ಅಂತ ನಾವೇನೋ ಕೇಳಿದ್ವಾ? ಎಲ್ಲೇಗೌಡ ಅಂತ. ಎಲ್ಲೇಗೌಡ್ರೆ ಏನು ಸಲ ಲೋಕಸಭೆ ವಿಧಾನಸಭೆ ಆಯ್ತು, CP ಯೋಗೇಶ್ವರ ಸೋಲ್ಸಿದ್ರಿ, ಈ ಸಲ ಏನು ಅವರೇ ನಿಂತ್ಕೋತಾರೆ ಲೋಕಸಭೆಗೆ? ಕುಮಾರಸ್ವಾಮಿ ಪರನೇ ನಾವು, ಕುಮಾರಸ್ವಾಮಿ ಪರನೇ. ಕುಮಾರಸ್ವಾಮಿ ಪರ ಹೌದಾ? ಈಗ ಲೋಕಸಭೆಯಲ್ಲಿ ಹೆಂಗೆ ಅವ್ರ ಭಾವ ಡಾಕ್ಟರ್ ಮಂಜುನಾಥ್ ಬರ್ತಾರೆ ಅಂತ ಇದೆ, ಅವ್ರಿಗೆ ಮಾಡೋದು? ಓಕೆ, ಈ ಸುರೇಶ್ ಅವ್ರು ಕಾಂಗ್ರೆಸ್ ಸಂಸದರವರು, ನಾವು ಕಾಂಗ್ರೆಸ್ಗೆ ಹೋಗ್ಬಿಟ್ಟು ಹಾಕೋದೇ ಇಲ್ಲ ಬಿಡಿ. ಇಡೀ ರಾಜ್ಯದಲ್ಲಿ ಅವ್ರದೇ ಸರ್ಕಾರ ಗ್ಯಾರಂಟಿ ಕೊಟ್ಟವ್ರೆ, ಗ್ಯಾರಂಟಿ ಇದ್ರೆ ಗ್ಯಾರಂಟಿ ಕೊಟ್ಟಿರೋರು ಹಾಕತ್ತಾರೆ ಅಷ್ಟೇ. ನಿಮ್ಗೇನು ಸಿಕ್ಕಿಲ್ಲ? ನಮ್ಗೇನು ಸಿಕ್ಕಿಲ್ಲ. ಹೌದಾ? ನಿಮ್ಮನೆ ಹೆಂಗಸರುಗಳ ಗೃಹಲಕ್ಷ್ಮಿ ಯೋಜನೆ, ಕರೆಂಟು ಫ್ರೀ, ಏನೂ ಇಲ್ಲ ಬಂದ್ರೆ ನಾವೇನು ಕೇಳಲಿಲ್ಲ ಅವರ. ಅವರಾಗಿ ಸರ್ಕಾರ ಜನಗಳು ದುಡ್ತಿರ್ತಾರ ಕೊಡ್ತಾವ್ರೆ, ಅವರ ಹಟ್ಟಿಯಿಂದ ಏನು ಕೊಡ್ಲಿಲ್ವಲ್ಲ. ಸಿದ್ದರಾಮಯ್ಯನ ಜವಾಬಿನ ಏನು ಕೊಡ್ಲಿಲ್ವಲ್ಲ, ಕೊಟ್ಟಿದ್ದಾರಾ? ಇಲ್ಲ. ಸಿದ್ದರಾಮಯ್ಯಂದ ಏನು ಜವಾಬಿನ ಕೊಡ್ಲಿಲ್ಲ, ಜನಗಳ್ದು ತಿತ್ತಿ ಅಲ್ಲೊಡೆದು ಇಲ್ಲಿ ಕೊಡ್ತಾವ್ರೆ ಅಷ್ಟೇ. ಕಾಂಗ್ರೆಸ್ ಏನು ಮಾಡ್ಬೇಕಂತ? ಕಾಂಗ್ರೆಸ್ ಹೋಗ್ಬೇಕು, ರಾಜ್ಯದಲ್ಲೇ ಹೋಗ್ಬೇಕು.
ಅದೇ ಹೇಳ್ತಾರ ಏನೋ ತಂದಿಲ್ಲ ಬರ್ರಿ ಅಣ್ಣ ತಂದು ಬುಳಗ್ ಮಾತ್ ಕೊಳೆ ಕಾನ್ಪುರದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ರಾಮ್ದಾರ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಇಲ್ಲಿ ಯಾರು ಬಡವ್ರ ಕಷ್ಟ ಕೇಳಕ್ಕೋರ ಅವ್ರು ತಳ್ಳುದು ಹೊಡೆದು ಮಾಡುದು ಇವ್ರ ಕಾರ್ಯಕರ್ತರಿಗೆ ಮಾತ್ರ ಇವ್ರ ಸ್ವಾರ್ಥ ಅಷ್ಟೇ ಅಣ್ಣ ತಂದಿರು ಇದು ನಮ್ಮ ರಾಜ್ಯದಲ್ಲಿ ಏನು ಮಾಡಲಿಲ್ಲ ಅವರು ಬಿಟ್ಟಿ ಬಗ್ಗೆ ಯಾರು ಕೇಳಿದ್ರೆ ಕೊಡಿ ಅಂತ ನಾವೇನಾರು ಕೇಳಿದ್ವಾ ಈ ಕುಮಾರಸ್ವಾಮಿ 2018 ಆದರು 48 crore ರೈತರು ಸಾಲ ಮನ್ನಾ ಮಾಡಿದ್ರು ಅದಲ್ವಾ ಬಡವರಿಗೆ ಇದು ತೋಟ ಮನೆಗೆ ಹೋದ್ರೆ ಬಡವರು ಯಾರು ಹೋದ್ರೆ ಅವ್ರು ಕೂಡ ಸಹಾಯ ಮಾಡ್ತಾರೆ ನಾವು ಏನಾರು ನಾವು ಕಾರ್ಯಕರ್ತರು ಅಣ್ಣ ಹಿಂಗೆ ಆಗತ್ತೆ ಕಣ ಅಂದರೆ ನಾಳೆ ಬಾರ ಆಯ್ತು ತಗೊಳಂತ ನಮಗೂ ಸಹಾಯ ಮಾಡ್ತಾರೆ ಅಣ್ಣ ನಾವು 2-3 ಸಾವಿರ ಹೋಗಿ ಭೇಟಿ ಮಾಡಿ ನಮ್ಮ ಮನೆಗೆ ಬಣ್ಣ ಇಲ್ಲ ಅಂದ್ರೆ ಕೇಳೋರು ಹೆಲ್ಪ್ ಮಾಡೋಣ ಅದು ಕಾರ್ಯಕರ್ತರು ಅದು ಬಡವರ ಬಂದು ಅನ್ನೋದು ಅದಕ್ಕೆ ಕುಮಾರಣ್ಣ ನಮ್ಗೆ ಅಷ್ಟೇ ಅಭಿಮಾನ ಇರೋದಣ್ಣ ಸಿದ್ದರಾಮಯ್ಯನ ಮಕ್ಕಳು ಕುಟುಂಬ ರಾಜಕಾರಣ ಅಲ್ಲ ಡಿ ಕೆ ಶಿವಕುಮಾರ್ ಮಕ್ಕಳು ಕುಟುಂಬ ರಾಜಕಾರಣ ಅಲ್ವಾ ಸಿದ್ದರಾಮಯ್ಯನ ಮಗನೋ ಇದನ್ನ ಮಾಡ್ತಾರ ಮೈಸೂರಲ್ಲಿ ಅವರು ಕುಟುಂಬ ರಾಜಕಾರಣ ಮಾಡ್ತಾರಲ್ಲ ಕುಮಾರಸ್ವಾಮಿ ಮನೆಯವರು ಒಬ್ಬರೇ ಕುಟುಂಬ ರಾಜಕೀಯ ಸಿದ್ದರಾಮಯ್ಯ ಎಲ್ಲಿಂದ ಬೆಳೆದ ಹೋದದ್ದು ಜೆ ಡಿ ಎಸ್ ಇಂದ ಬೆಳೆದೇ ಹೋದಕ್ಕೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರೋದು ಬೊಮ್ಮಯ್ಯವರು ಅವರು ಮುಖ್ಯಮಂತ್ರಿ ಆಗಿದ್ದು ಜೆ ಡಿ ಎಸ್ ಇಂದ ಬೆಳೆದದ್ದು ಅವರು ಹೀಗಾಗಿ ಒಟ್ಟಿನಲ್ಲಿ ಈ ಸಲ ಬೆಂಗಳೂರು ಗ್ರಾಮಾಂತರ ಲೋಕಸಭೆಯಲ್ಲಿ ಡಿ ಕೆ ಸುರೇಶ್ ಅವ್ರಿಗೆ ಕಷ್ಟ ಐತೆ ಅಂತೀರ ಇಲ್ಲ ಸೋಲ್ಸ್ಬೇಕು ಅಂತಾನೆ ಕಂಡಿದ್ದ ನಾನು ಸೋಲ್ಸ್ಲೇಬೇಕು ಅಂತ ನಾವು ಕಟ್ಟಿದ್ವಿ ಈಗ ಬೆಟ್ಟಿಂಗು ಕಟ್ಟೋಕೆ ರೆಡಿ ಇದೀವಿ ನಾವು ನಾನು ಕಾರ್ಯಕರ್ತರಾಗಿ ಒಂದು ಲಸ ಬೆಟ್ಟಿಂಗ್ ಕಟ್ಟೋಕ್ಕೂ ರೆಡಿ ಇದೀವಿ ಇವತ್ತು ಸೋಲ್ಸ್ಲೇಬೇಕು ಸುರೇಶ್ ಅವ್ರ ರಣ ತಂದ್ರೆ ಬರೀ ಬಿಟ್ಟಿ ಬಾಗಿದ ಬಗ್ಗೆನೇ ಎತ್ತೆ ಎಲ್ಲೋಲಿ ಬಿಟ್ಟಿ ಬಾಗಿ ಎತ್ತೆ ಇವ್ರು ಕೊಡಿ ಅಂತ ಯಾರು ಕೇಳಿದ್ರಾ ಇಷ್ಟು ಜನ ಜೀವನ ಮಾಡ್ತಿರೋ ಗಂಡ ಇರ್ತಿರು ಗಂಡ ಇರ್ತಿ ಜಡ್ಲ ತಂದಿತ್ತವ್ರು ಕಾಂಗ್ರೆಸ್ನವರು ಗಂಡ ಇರ್ತಿ ಜಡ್ಲ ತಂದಿಗೆ ಕಾಂಗ್ರೆಸ್ನವರೇ ಕಾರಣ ಇದಕ್ಕೆ 2000 ಕೊಡಿ ಅಂತ ಏನಾರು ಮನೆ ಯಜಮಾನಿ ಕೊಡಿ ಬಿಟ್ಟಿ ಬಗ್ಗೆ ಪಾಸ್ ಮಾಡೋರಲ್ಲ ಮನೇಲಿ ಯಾರು ಹೆಸರು ಯಾರು ಬೋದಕ್ಕೆ ಎಲ್ಲ ಬಟ್ಟೆ ತುಂಬ ಕಡಿತಾರೆ ಅವ್ರಿಗೇನು ಮಾತಾಡ್ಕೋದು ಮನೆಗೆ ಯಜಮಾನರು ಬಟ್ಟೆ ಇಲ್ಲ ಬಟ್ಟೆಗಳು ಇಲ್ಲ ಊಟ ಇಲ್ಲ ಇನ್ನು ನಮ್ಗೆ 5 ತಿಂಗಳಿಗೆ ಊಟ ಇಲ್ಲ ಏನು ಮಾಡೋದು ಇವ್ರು ಕೊಡಿ ಅಂತ ನಾವೇನಾರು ಕೇಳಿದ್ವಾ ತೆರಿಗೆ ಏನಿದೆಲ್ಲ ಈಗ ನಮ್ಮ ನೀರು ನಮ್ಮ ಹಕ್ಕು ಅಂತ ಮಾಡಿದ್ರು ಮೇಕೆದೊಡ್ಡ ಯೋಜನೆ ಕಾವೇರಿಲ್ಲ ಈಗ ಎಲ್ಲಿ ಮಾಡಿದ್ರು ಜಾರಿಗೆ ತರಲಿಲ್ವಲ್ಲ ಮೇಕೆದೊಡ್ಡ ಇವ್ರದೇ ಸರ್ಕಾರ ಅದನ್ನು ಮಾಡಲಿ ಹೇಳಿ ದೇವೇಗೌಡರಲ್ಲಿ ಡೆಲ್ಲಿಲಿ ಮಾಡ್ತಾವ್ರಪ್ಪ ಇವ್ರೇನು ಮಾಡ್ತಾಯಿಲ್ಲ ಮೇಕೆದೊಡ್ಡು ನಮ್ಮ ನೀರು ನಮ್ಮ ಹಕ್ಕು ಅಂದ್ರು ಎಲ್ಲಿ ಬರೀ ಸ್ವಾರ್ಥ ಅಧಿಕಾರಕ್ಕೋಸ್ಕರ ಅವರು ಮಾಡಿದ್ದು ಅವ್ರೊಂದು ಎಣಿಕೆ ಕೊಡ್ತಾರೆ ಇವ್ರೊಂದು ಎಣಿಕೆ ಕೊಡ್ತಾರೆ ಸಿದ್ದರಾಮಯ್ಯ ಏನು ನೋಡಿ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತಾರೆ ತಮ್ಮ ನೋಡಿ ನಮ್ಮ ಅಣ್ಣನೇ 2 ವರ್ಷ ಮುಖ್ಯಮಂತ್ರಿ ಅಂದ್ರೆ ಏನು ಇಲ್ವಲ್ಲ ನಮ್ಗೆ ನಾವು ಬಿಜೆಪಿಗೆ ಸಪೋರ್ಟ್ ಮಾಡ್ತೀವಿ ಅಣ್ಣ ಈ ಸತಿ ಮೈತ್ರಿ ಮಾಡ್ಕೊಂಡ್ರೆ ಕುಮಾರಣ್ಣ ಹಿಂಗೆ ಹೇಳ್ತಾರೆ ಅದ್ರ ಮೇಲೆ ಸಪೋರ್ಟ್ ಮಾಡ್ತೀವಿ ಅಣ್ಣ ಈ ಸದ ಅದೇ ನಮಗೂ ಇಷ್ಟ ಆಯಿತು ಮಾಡ್ಕೊಂಡು ಒಳ್ಳೆ ಸೆಂಟ್ರಲ್ ಮೋದಿ ಬರಬೇಕು ಇವ್ರೇನು ಬಂದ್ಬಿಟ್ರೆ ಪಾಕಿಸ್ತಾನ ಮಾಡಕ್ ಕೊಡ್ತಾರೆ ಇವರು ಧೂಳಿಪಾಠ ಮಾಡೋದಂತ ಗ್ಯಾರಂಟಿ ಸೆಂಟ್ರಲ್ ಇವ್ರೇನೋ ಬಂದ್ಬಿಟ್ರೆ ಮೋದಿ ಇದ್ರೇನೆ ಇಲ್ಲ ಸಣ್ಣ ಒಂದು ಒಂದು ಸೆಂಟ್ರಲ್ ಅವನೇ ನಮ್ಮನ್ನ ಎಲ್ಲ ಕಾಪಾಡ್ತಾರೆ ಹಿಂದೂ ಬರುತ್ತೆ ಎಲ್ಲ ಸರಿ ಸರಿ ಥ್ಯಾಂಕ್ ಯು ಅಜಯ್ ತುಂಬ ಚೆನ್ನಾಗಿ ಮಾತಾಡಿದ್ರು ನೀವು ಮಾತಾಡ್ತೀರಾ ಬನ್ನಿ ಸರ್ ಬನ್ನಿ 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 ಸರ್ ನಿಮ್ಮ ಹೆಸರು ಪ್ರಕಾಶ್ ಅಂತ ಹೇಳಿ ಸರ್ ಏನಿದೆ ಲೋಕಸಭೆ ಲೆಕ್ಕಾಚಾರ ಈ ಸಲ ಲೋಕಸಭೆಲಿ ಸರ್ ಲೋಕಲ್ಲ ಈ ಸಲ ಗ್ಯಾರಂಟಿ ಬಿಜೆಪಿ ಮತ್ತೆ ಜೆ ಡಿ ಎಸ್ ಮೈತ್ರಿ ಆಗಿದ್ದರಿಂದ ಕಾಂಗ್ರೆಸ್ಗೆ ಒಂದು ಸೀಟು ಬರಲ್ಲ ರಾಜ್ಯದಲ್ಲಿ 28-28 ಬಿಜೆಪಿನೇ ಮತ್ತು ನಮ್ಮ ಜೆ ಡಿ ಎಸ್ ಕುಮಾರಸ್ವಾಮಿ ಅವರು ಅಧ್ಯಕ್ಷತೆಯಿಂದ ಎರಡೇ ಬರೋದು ಕಾಂಗ್ರೆಸ್ಸು ಒಂದು ಲಿಸ್ಟ್ ಇಲ್ಲ 28-0 ಕನಕಪುರದಲ್ಲೂ ಬರಲ್ಲ ಈ ಸಲ ಅವ್ರು ಅನ್ಕೊಂಡಿರ್ಬೋದು ಡಿ ಕೆನು ಹೇಳಿರ್ಬೋದು ಸುರೇಶ್ ಅವ್ರು ಹೇಳಿರ್ಬೋದು ಈ ಚನ್ನಪಟ್ಟಣ ತಾಲೂಕು ರಾಮನಗರ ತಾಲೂಕಲ್ಲಿ ಏನೂ ಮಾಡಲಿಲ್ಲ ಅವರು ಎಲ್ಲ ಉಡಾಪೆ ಮಾತ್ಕೊಳ್ಳೆಲ್ಲ ಅವರು ಒಂದು 10 ರೂಪಾಯಿಂದ ಕೆಲಸ ಮಾಡಲಿಲ್ಲ ಅವರು ಕಾಂಗ್ರೆಸ್ಸಲ್ಲಿ ಯಾವುದೇ ಕಾರಣಕ್ಕೂ ಒಂದು 0 ಬರ್ತದೆ ಈ ಸಲ ಕಾಂಗ್ರೆಸ್ಸಲ್ಲಿ ಲೀಸ್ಟ್ ಟೌನಿಗೆ ಕಳ್ಕೊತಾರೆ ನೋಡ್ಕೊಳ್ಳಿ ಅಲ್ಲ ಈಗ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಐತೆ ವಿಧಾನಸಭೆಯಲ್ಲಿ ಕಾಂಗ್ರೆಸ್ಗೆ ಇದ್ದವರು ಲೋಕಸಭೆಯಲ್ಲಿ ಒಂದು ಸೀಟ್ ಯಾವುದಕ್ಕೂ ಬರಲ್ಲ ಸಹ ಈಗ ಸೆಂಟ್ರಲಲ್ಲಿ ನಮ್ಮ ಕರ್ನಾಟಕದಲ್ಲಿ 28-28 ಮೈತ್ರಿಯಿಂದನೇ ಬರೋದು ಕಾಂಗ್ರೆಸ್ಸಿಂದ 0 ಇವತ್ತು ಹೇಳ್ಕೊ ಬರ್ದು ಮಾಡಿಕೊಳ್ಳಿ 0-0 ಒಂದೂ ಬರಲ್ಲ ಈ ಡಿ ಕೆ ಶಿವಕುಮಾರ್ ಮತ್ತು ಸುರೇಶ್ ಅವರು 10 ರೂಪಾಯಿಂದ ಕೆಲಸ ಮಾಡಲಿಲ್ಲ ಸುಮ್ಮನೆ ಉಡಾಪ ಯಾವುದೋ ತಂಗುದಾಣ ಮಾಡ್ಬಿಟ್ಟು ಈಗ ಹೆಸರು ತಗೋಬೇಕು ಅಂತ ಮಾಡ್ತಾವೆ ತೆಂಗುದಾಣ ತಗೋಬಿಟ್ಟು 0 ಬರ್ತದೆ ಠೇವಣಿ ಕಳ್ಕೊತಾರೆ ಸರ್ ನೋಡಿ ಕಾಂಗ್ರೆಸ್ನವ್ರು ಠೇವಣಿ ಕಳ್ಕೊತಾರೆ ಕಾಂಗ್ರೆಸ್ನವ್ರು ಠೇವಣಿ ಕಳ್ಕೊತಾರೆ ಅಂತ ಅಷ್ಟು ಏನು ಸರ್ ರಾಮನಗರದಲ್ಲಿ ಮತ್ತು ಬಾಲಕೃಷ್ಣ ಅವರು ಮತ್ತು ಇವು ಸುರೇಶು ಡಿ ಕೆ ಶಿವಕುಮಾರ್ ಏನೇ ಸರ್ಕಸ್ ಮಾಡಿದ್ರು ಈ ಸಲ ಬರಲ್ಲ ನಮ್ಮ ರಾಮನಗರ ಡಿಸ್ಟ್ರಿಕ್ಟ್ 4 ತಾಲೂಕಲ್ಲೂ 0 ಯೋಗೇಶ್ವರ ಆಗಬೇಕು ಸರ್ ಈ ಸಲ ಇಲ್ಲ ಇಲ್ಲ ನಮ್ಮ ಯೋಗೇಶ್ವರ ಆಗಬೇಕು ಮೈತ್ರಿ ಮಾಡ್ಕೊಳ್ಳೋ ಇದಕ್ಕಿಂತ ಒಳ್ಳೆ ಇದು ಕೊಡಬೇಕು ಅಂದ್ರೆ ಮೈತ್ರಿ ಮಾಡಿಕೊಂಡು ನಮ್ಮ ಯೋಗೇಶೇ ಬರಬೇಕು ಯಾಕೆ ಮತ್ತು ವಿಧಾನಸಭೆಯಲ್ಲಿ ಏನು ಮಾಡೋಕ್ಕಾಗಲ್ಲ ಸರ್ ಜನಗಳು ಹೇಳೋಕ್ಕಾಗಲ್ಲ ಈಗ ಮೈತ್ರಿ ಮಾಡೋದ್ರಿಂದ ಗ್ಯಾರಂಟಿ
ಒಪ್ಪ ಗೆಲ್ತಾರೆ.